ಮಾಹಿತಿ ಆಯುಕ್ತ ಆದೇಶ ಪಾಲನೆ ಮಾಡದೆ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಬೆಳಗಾವಿಯ ತಹಸೀಲ್ದಾರ್ ಆರ್ಕೆ ಕುಲಕರ್ಣಿ ಅವರಿಗೆ 10,000 ದಂಡ ವಿಧಿಸಿ ರಾಜ್ಯ ಮಾಹಿತಿ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ। ಮಾಹಿತಿ ಹಕ್ಕು ಅಡಿಯಲ್ಲಿ ವಕೀಲರು ಪಾಟೀಲ್ ಮಾಹಿತಿ ಕೇಳಿದ್ರು, ಆದರೆ ಸರಿಯಾದ ಸಮಯಕ್ಕೆ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಪ್ರಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿತು। ಎರಡು ಬಾರಿ ಮಾಹಿತಿ ಒದಗಿಸುವಂತೆ ನಿರ್ದೇಶನ ನೀಡಿ ದಂಡ ವಿಧಿಸುವುದಾಗಿ ಎಚ್ಚರಿಕೆ ನೀಡಿದ್ರು, ಪ್ರತಿಕ್ರಿಯಿಸಿರಲಿಲ್ಲ। ಜೊತೆಗೆ ವಿಚಾರಣೆಗೂ ಗೈರಾಗಿದ್ರು। ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ವೇತನದಲ್ಲಿ 10,000 ಕಡಿತಗೊಳಿಸುವಂತೆ ಸೂಚಿಸಿ ಜೊತೆಗೆ ಅರ್ಜಿದಾರರ ಅನುಭವಿಸಿದ ಕಷ್ಟ ಹಾಗೂ ಇತರೆ ವೆಚ್ಚಗಳಿಗಾಗಿ 2,000 ಪರಿಹಾರ ನೀಡಲು ಆದೇಶಿಸಿ ಪರಿಹಾರ ಮತ್ತು ದಾಖಲೆ ವರದಿ ಸಲ್ಲಿಸುವಂತೆ ಆಯುಕ್ತರು ಸೂಚಿಸಿದ್ದಾರೆ। ಲೋಕಸಭೆ ವ್ಯಾಪ್ತಿಯಲ್ಲಿ ಇರತಕ್ಕಂತ ಎಲ್ಲಾ ತಹಸೀಲ್ದಾರ ಕಚೇರಿಗಳಿಗೆ ಮತಗಟ್ಟೆಗೆ 30,000 ರೂಪಾಯಿಗಳಂತೆ ಜಿಲ್ಲಾಡಳಿತದಿಂದ ಹಣ ಬಿಡುಗಡೆ ಮಾಡಲಾಗಿತ್ತು। ಅದರಂತೆ ಈ ಬೆಳಗಾವಿಯ ತಹಸೀಲ್ದಾರರಿಗೆ 1,05,80,000 ರೂಪಾಯಿ ಹಣವನ್ನು ಜಿಲ್ಲಾಡಳಿತದಿಂದ ಬಿಡುಗಡೆ ಮಾಡಲಾಗಿತ್ತು। ಚುನಾವಣೆ ನಂತರ ಮಾಹಿತಿ ಹಕ್ಕಿನಿಂದ ಆ 1,05,80,000 ಹಣವನ್ನು ಯಾವ ಉದ್ದೇಶಗಳಿಗಾಗಿ ವ್ಯರ್ಥ ಮಾಡಿದರು ಅಂತ ಮಾಹಿತಿ ಹಕ್ಕಿನಿಂದ ಒಂದು ಅರ್ಜಿ ಹಾಕಿದಾಗ ಅಲ್ಲೊಂದು ವಿಷಯ ಬಹಿರಂಗ ಏನಾಯಿತು ಅಂದ್ರೆ ಈ ಚುನಾವಣೆಯ ವೆಚ್ಚ ಮಾಡಿ ಉಳಿದಂತ ಹಣವನ್ನು ಸರ್ಕಾರದ ಹಣ ಅದು ಮತ್ತೆ ದಾಖಲೆಗಳನ್ನು ಎಲ್ಲ ಆಗ ಕರ್ತವ್ಯ ನಿರ್ವಹಿಸಿದಂತ ಈಗಿನ ಹಾಲಿ ದಾಂಡೇಲಿಯ ತಹಸೀಲ್ದಾರರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಈಗ ಇರತಕ್ಕಂತ ತಹಸೀಲ್ದಾರರು ಲಿಖಿತವಾಗಿ ಕೊಟ್ಟಿದ್ದಾರೆ। ಈ ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಸರ್ಕಾರ ದುಡ್ಡನ್ನು ಮತ್ತೆ ಅದರ ದಾಖಲೆಗಳನ್ನು ಅವರು ಖಾಸಗಿಯಾಗಿ ತೆಗೆದುಕೊಂಡು ಹೋಗೋದು ಮೊದಲು ತಪ್ಪು, ಆದ್ದರಿಂದ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು। ಮತ್ತೆ ಈ ವಿಷಯ ಗೊತ್ತಿದ್ದರೂ ಕೂಡ ಇದುವರೆಗೆ ಸುಮಾರು 4 ತಿಂಗಳಿಂದ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಬೇರೆ ಅಧಿಕಾರಿಗಳಿಗೆ ಈ ಒಂದು ಈ ವರದಿಯನ್ನು ಕೊಡದೇ ಇರತಕ್ಕಂತ ಬೆಳಗಾವಿ ತಹಸೀಲ್ದಾರ್ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಇವತ್ತು ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀನಿ। ಮತ್ತೊಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ, ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಸುಮಾರು 8,50,60,000 ಹಣವನ್ನು ಜಿಲ್ಲಾಡಳಿತ ಎಲ್ಲ ತಹಸೀಲ್ದಾರರಿಗೆ ಬಿಡುಗಡೆ ಮಾಡಿತ್ತು। ಆದರೆ ಮಾಹಿತಿ ಹಕ್ಕಿನಿಂದ ಅರ್ಜಿ ಹಾಕಿದಾಗ ಮೇಲ್ಮನವಿ ಸಲ್ಲಿಸಿದ್ರು ಕೂಡ ಈ ಎಲ್ಲ ತಹಸೀಲ್ದಾರರು ಈ ಖರ್ಚು ವೆಚ್ಚ ದಾಖಲೆಗಳನ್ನು ನೀಡದೇ ಇರೋದು ಕೂಡ ಅನುಮಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ। ಮುಂದಿನ ದಿನಗಳಲ್ಲಿ ಈ ಕುರಿತು ಕಾನೂನಾತ್ಮಕ ಹೋರಾಟ ಮಾಡಲಾಗುತ್ತಿದೆ। ಭೀಮಪ್ಪ ಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ ಸರ್ ಈಗ ಅಧಿವೇಶನದ ಬಗ್ಗೆ ಒಂದು ಹೇಳ್ರಿ, ಗಂಟೆಗೆ ಲಕ್ಷಾಂತರ ಈಗ ಒಂದು ತಾಸಿಗೆ 54 ಲಕ್ಷ ರೂಪಾಯಿ ಹಣ ವೆಚ್ಚ ಮಾಡಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸ್ತಾರೆ। ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಯಾವುದೇ ಚರ್ಚೆಗಳಾಗ್ತಾ ಇಲ್ಲ, ಹೀಗಾಗಿ ಜನ ಇಲ್ಲಿ ಅಧಿವೇಶನ ನಡೀಬಾರ್ದನ್ನು ಮಟ್ಟಕ್ಕೆ ಬಂದಿದ್ದಾರೆ। ಆದ್ದರಿಂದ ನಾನು ಈಗಾಗಲೇ ಮಾನ್ಯ ಸಭಾಪತಿಗಳಿಗೆ ಮತ್ತು ವಿಧಾನಸಭಾಧ್ಯಕ್ಷರಿಗೆ ಒಂದು ಮನವಿ ಮಾಡಿದ್ದೀನಿ, ಬೆಳಗಾವಿ ಅಧಿವೇಶನದಲ್ಲಿ ನೀವು ಏನು ಚರ್ಚೆ ಮಾಡಬೇಕಂತ ಹೇಳ್ತೀರಿ, ನಮ್ಮದೇನಪ್ಪ ಬೆಳಗಾವಿ ಅಧಿವೇಶನ ನಡೆಸೋದು ಮುಖ್ಯ ಅಲ್ಲ, ಈ ಭಾಗದ ಸಮಸ್ಯೆಗಳು ಪರಿಹಾರ ಆಗಬೇಕು। 2019ರಿಂದ ಇಲ್ಲಿವರೆಗೆ ಮನೆ ಪರಿಹಾರ ಈ ಜನರಿಗೆ ಬಂದಿಲ್ಲ, ಬೆಳೆಯ ಪರಿಹಾರ ಬಂದಿಲ್ಲ, ಜನರು ನಿರ್ಗತರಾಗಿದ್ದಾರೆ। ಅದಕ್ಕೆ ಅಧಿವೇಶನ ಸಮಯದಲ್ಲಿ ಪ್ರತಿಯೊಂದು ಕ್ಷೇತ್ರವಾರು ಈ ಮನೆ ಪರಿಹಾರ ಬೆಳೆ ಪರಿಹಾರ ಬಗ್ಗೆ ಚರ್ಚೆ ಆಗಬೇಕು। ಅದಲ್ಲದೆ ಕಬ್ಬಿನ ದರ ನಿಗದಿ ಮಾಡ್ತಾ ಇಲ್ಲ, ಮತ್ತು ರೈತರು ಕಳಿಸಿದ ಕಬ್ಬಿಗೆ ಹಣವನ್ನು ಕಾರ್ಖಾನೆಯವರು ನಿಗದಿತ ಅವಧಿಯಲ್ಲಿ ಕೊಡ್ತಾ ಇಲ್ಲ, ಈ ಬಗ್ಗೆ ಕೂಡ ಗಂಭೀರ ಚರ್ಚೆ ಆಗಬೇಕು। ಇದಲ್ಲದೆ ಅತ್ಯಂತ ಮುಖ್ಯವಾಗಿ ಏನಂದ್ರೆ ಈ ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರತಿ ತಿಂಗಳಲ್ಲಿ 2 ದಿವಸ ಎಲ್ಲ ಖಾತೆಯ ಸಚಿವರು ಇರಬೇಕು, ಈ ಭಾಗದ ಜನರು ಎಲ್ಲ ಇಲ್ಲೇ ಮನವಿ ಕೊಡ್ತಾರೆ, ಇಲ್ಲಾಂದ್ರೆ ಏನಾಗ್ತದೆ, ಬೆಂಗಳೂರಿಗೆ ಮನವಿ ಕೊಡಲಿಕ್ಕೆ 10,000 ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಹೋಗ್ತೀವಿ, ಅಲ್ಲಿ ವಿಧಾನಸೌಧದಾಗ ಸಹಿತ ಒಳಗೆ ಬಿಡೋದಿಲ್ಲ, ಈ ಬಹುತೇಕ ನಮ್ಮ MLAಗಳಿಗೆ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಒಳಗೆ ಬಿಡೋದಿಲ್ಲ। ಅದಕ್ಕೆ ಮಂತ್ರಿಗಳು ಇಲ್ಲಿಂದ ಮನವಿ ತೊಗೊಂಡ್ರೆ ಪ್ರತಿಯೊಬ್ಬ ಸಾರ್ವಜನಿಕರು 10,000 ರೂಪಾಯಿ ಉಳಿತಾವು। ಅದಲ್ಲದೆ 2 ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು, ಮತ್ತು ಸುವರ್ಣಸೌಧಕ್ಕೆ ರಾಜ್ಯ ಸರ್ಕಾರದ ಎಲ್ಲ ಕಚೇರಿಗಳನ್ನು ಸ್ಥಳಾಂತರಿಸಬೇಕಂತೇಳಿ ಮಾನ್ಯ ಸಭಾಪತಿಗಳಿಗೆ ಈಗಾಗಲೇ ಮನವಿ ಮಾಡಲಾಗಿದೆ। ನನಗೆ ಬಂದಂಥ ಮಾಹಿತಿಯ ಪ್ರಕಾರ ನಾನು ಕಳಿಸಿದ ಮನವಿಗಳನ್ನು ಆ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಅಂತ ಒಂದು ಇರ್ತದೆ, ವಿಧಾನಸಭಾ ಕಾರ್ಯಕಲಾಪ ಸಮಿತಿ ಅಂತೇಳಿ, ಆ ಸಮಿತಿಯಲ್ಲಿ ಇಟ್ಟು ಮುಂದಿನ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದರು। ಒಂದೇಳೆ ಏನಾದರೂ ನಾವು ಪತ್ರದಲ್ಲಿ ಮನವಿಯಲ್ಲಿ ಬರೆದಿರತಕ್ಕಂಥ ವಿಷಯಗಳ ಬಗ್ಗೆ ಇವರು ಗಂಭೀರವಾಗಿ ಚಿಂತನೆ ಮಾಡದೇ ಇದ್ದಲ್ಲೇ ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ। ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ।